ಮಂಗಳೂರು ನಗರದ ವಿಕಾಸ್ ಕಾಲೇಜಿನಲ್ಲಿ ನಡೆದ ಪಾಂಚ್ ಸೌಕಾ ಜೋಶ್ ಸ್ಪರ್ಧಾ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಹೆಚ್ಚುವರಿ ಎಸ್ಪಿ ಡಾಕ್ಟರ್ ವೇದಮೂರ್ತಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಭಾರತ ಶ್ರೀಮಂತ ರಾಷ್ಟ್ರವಾಗಿದ್ದು ಮುಂದಿನ 10 ವರ್ಷದಲ್ಲಿ ಭಾರತ ಮತ್ತಷ್ಟು ಶ್ರೀಮಂತ ರಾಷ್ಟ್ರವಾಗಲಿದೆ. 500 ರೂಪಾಯಿನಲ್ಲಿ ವಿಕಾಸ್ ಕಾಲೇಜು ಇಂತಹ ವಿಶೇಷ ಸ್ಪರ್ಧಾ ಕಾರ್ಯಕ್ರಮ ಮಾಡಿರುವುದು ಶ್ಲಾಘನೀಯ ಎಂದರು. ವೇದಿಕೆಯಲ್ಲಿ ಕ್ಲಾಸ್ ಎಜುಕೇಷನಲ್ ಸೊಲ್ಯೂಷನ್ನ ನಿರ್ದೇಶಕ ಡಾಕ್ಟರ್ ಅನಂತ್ ಪ್ರಭುಜಿ, ಸಂಚಾಲಕ ಡಾಕ್ಟರ್ ದಿ ಶ್ರೀಪತಿ ರಾವ್ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಸಂಯೋಜಕಿ ಐಶ್ವರ್ಯ ರಾವ್ ಪಾಂಚ್ ಸೌಕಾ ಜೋಶ್ ಸ್ಪರ್ಧೆಯ ಉದ್ದೇಶದ ಬಗ್ಗೆ ವಿವರಿಸಿದರು. ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ 51 ತಂಡಗಳು ಭಾಗವಹಿಸಿತ್ತು.